ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ತೊಂಬತ್ತು ಸಂಖ್ಯೆ ನಲವತ್ತೊಂಬತ್ತು ಓ ಮಗಳೇ ಕಿವಿಗೊಟ್ಟು ಕೇಳಿ ಆಲೋಚಿಸು ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು ಆತನೇ ನಿನಗೆ ಒಡೆಯನು ಆತನಿಗೆ ನಮಸ್ಕರಿಸು ಕೀರ್ತನೆಗಳು ನಲವತ್ತೈದನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದು ವಚನಗಳು ಹಿಂದೆ ಎಂದಾದರೂ ವಿವಾಹದ ಪ್ರಸ್ತಾಪ ಇಷ್ಟೊಂದು ಸುಂದರವಾಗಿ ಮತ್ತು ನಾಜೂಕಾದ ಪದ ಸಮುಚ್ಚಯಗಳೊಂದಿಗೆ ಸ್ಪಷ್ಟಪಡಿಸಲ್ಪಟ್ಟಿದೆಯೋ ಆಶ್ಚರ್ಯಕರವಾಗಿ ಪದೇ ಪದೇ ನಾನು ಇದನ್ನು ಓದುತ್ತೇನೆ ನಾನು ರಾಜಾದಿರಾಜನಿಂದ ಆತನ ಒಬ್ಬನೇ ಮಗನು ವಾ ಸರ್ವಕ್ಕೂ ವಾರಸುದಾರನು ರಾಜಕುಮಾರನ ವಧುವಣಗಿತ್ತಿಯಾಗಲು ಆಹ್ವಾನಿಸಲ್ಪಟ್ಟಿದ್ದೇನೆ ಈ ಆಮಂತ್ರಣ ಇದಕ್ಕಿಂತ ಬೇರೆ ಯಾವುದೇ ಕಡಿಮೆ ಅರ್ಥವನ್ನು ಕೊಡಲಾರದು ಮತ್ತು ನನ್ನದೇ ಆದ ವಸ್ತ್ರದಲ್ಲಿ ತುಂಬಿದ ಅನೀತಿಯನ್ನು ಆತನ ನೀತಿಯ ವಸ್ತ್ರದಿಂದ ಮರೆಮಾಡುವುದರಿಂದ ನಾನು ನಿಜವಾಗಿಯೂ ರಾಜನ ಕಣ್ಣುಗಳಲ್ಲಿ ಸುಂದರವಾಗಿ ಕಾಣುತ್ತೇನೆ ಆತನ ಪ್ರೀತಿಯ ನಿಮಿತ್ತವಾಗಿ ನನ್ನ ಸ್ವಂತ ಜನಗಳನ್ನು ಮತ್ತು ನನ್ನ ತಂದೆಯ ಆ ಧಾಮನ ಮನೆಯನ್ನು ನಿರ್ದಿಷ್ಟವಾಗಿ ಜಗತ್ತನ್ನು ಅದರ ಎಲ್ಲ ನಿರೀಕ್ಷೆಗಳೊಂದಿಗೆ ಗುರಿಗಳೊಂದಿಗೆ ಮತ್ತು ಹೆಬ್ಬಯಕೆಗಳೊಂದಿಗೆ ಮರೆತರೆ ಆತನು ನನ್ನನ್ನು ತನ್ನ ವಧುವಣ ಗೀತಿಯನ್ನಾಗಿ ಮಾಡಿಕೊಳ್ಳಲು ಆಶಿಸುತ್ತಾನೆ ಎಂಬುದಾಗಿ ನನಗೆ ಹೇಳಲ್ಪಟ್ಟಿದೆ